ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಯಾವುದೇ ಕೊರತೆ ಆಗಬಾರದು, ವೆಂಟಿಲೇಟರ್ ಕೊರತೆ ಆಗ್ಬಾರ್ದು, ಬೆಡ್ಗಳ ಕೊರತೆ ಆಗ್ಬಾರ್ದು, ಔಷಧಿಗಳ ಬಳಕೆ ಆಗ್ಬಾರ್ದು, ಇವೆಲ್ಲರೂ ಮಾಡಬೇಕು. ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್ ಇಫ್ ರಿಕ್ವೈರ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಇಸ್ ನಾಟ್ ದಿ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡಿಲ್ಲ ಅವರು. ಸೊ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ. ಇದು ಈ ಬಂದಿರತಕ್ಕಂತ ತಳಿ ಉಪತಳಿ ಈಗಿನ ತಳಿ ಏನಂತ ಮಾಡಿದ್ದಾರೆ ಅಂದ್ರೆ JN.1. ಇದಕ್ಕೆ ಬೇರೆ ಈ ವೇರಿಯಂಟ್ ಒಮಿಕ್ರಾನ್ ಉಪತಳಿ. ಸೊ ಈ ಉಪತಳಿ ಅಂತ ಇದನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಒಟ್ಟು 92 ಜನರಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ. ಟೆಸ್ಟ್ ಇದು ಟೆಸ್ಟ್ ಮಾಡೋ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ 92 ಅದರಲ್ಲಿ ಬೆಂಗಳೂರು ನಗರದಲ್ಲೇ 80. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ನಲ್ಲೇ 80, ಮೈಸೂರಿನಲ್ಲಿ 5, ಬಳ್ಳಾರಿನಲ್ಲಿ 3, ರಾಮನಗರ ಮಂಡ್ಯದಲ್ಲಿ ತಲಾ 1 ಪ್ರಕರಣ ವರದಿಯಾಗಿದೆ. ಇವರಲ್ಲಿ 92 ಜನರಲ್ಲಿ 72 ಜನರಲ್ಲಿ ಮನೆ 72 ಪೇಷಂಟ್ ಗಳಿಗೆ ಮನೆಯಲ್ಲೇ ಕ್ವಾರಂಟೈನ್ ಮಾಡಿದ್ದಾರೆ. 20 ಜನರು ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ. 72 ದೇ ಆರ್ ಅಂಡರ್ ಕ್ವಾರಂಟೈನ್. 20 ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಏಳು ಜನ ಐಸಿಯುನಲ್ಲಿ ಇದ್ದಾರೆ. ನಾಟ್ ಬಿಕಾಸ್ ಆಫ್ ಪಾಸಿಟಿವ್, ಬೇರೆ ಬೇರೆ ಕಾರಣಗಳಿಗೋಸ್ಕರ ಐಸಿಯುನಲ್ಲಿ ಇದ್ದಾರೆ. ಬಟ್ ಕೋವಿಡ್ ಕೂಡ ಇದು ಕೂಡ ಪಾಸಿಟಿವ್ ಇದೆ. ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ಅವರು ಐಸಿಯುನಲ್ಲಿ ಇದ್ದಾರೆ. ಸೊ ರಿಜಿಸ್ಟ್ರಿ ಇದು ಮತ್ತೆ ಪ್ರತಿ ದಿನ 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು 1,500, ಆರ್ಟಿಪಿಸಿಆರ್ ಅಂತ ಇನ್ನೊಂದು ಅದು 3,500. ಬೆಂಗಳೂರು ನಗರದಲ್ಲಿ ಸುಮಾರು 1,000 ಟೆಸ್ಟ್ ಗಳನ್ನ ಮಾಡಲಾಗುತ್ತದೆ. ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್. ಅದು ನಾವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಯಾರು ಮಾಡಬೇಕು ಅದಕ್ಕೆ ತೀರ್ಮಾನ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್. ಕಾನ್ಸ್ಟೆಂಟ್ ಆಗಿ ಇವ್ರು ಭೇಟಿ ಮಾಡ್ತಾ ಇರಬೇಕು ಮತ್ತೆ ಅಡ್ವೈಸರಿ ಕಮಿಟಿ ಜೊತೆಯಲ್ಲಿ ಸಂಪರ್ಕದಲ್ಲಿ ಅವರು ಕೂಡ ಭೇಟಿ ಮಾಡಬೇಕು. ದೇರ್ ಮಸ್ಟ್ ಬಿ ಎ ಪ್ರಾಪರ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಕ್ಯಾಬಿನೆಟ್ ಸಬ್ ಕಮಿಟಿ ಅಂಡ್ ದಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ.